ಮುಂದಿನ ಸುದ್ದಿ. ಐಎನ್ಡಿಐ ಪಕ್ಷಗಳ ಘಟಬಂಧನಗಳ ಹಿಡನ್ ಅಜೆಂಡಾ ಉದಯನಿಧಿ ಸ್ಟಾಲಿನ್ ಹೇಳಿದ ಹೇಳಿಕೆಯಿಂದ ಗೊತ್ತಾಗುತ್ತೆ ಎಂದು ಹುಬ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದ ಶಾಸಕ ಮಹೇಶ್ ಟೆಂಕಿನಕಾಯಿ ಗುಡುಗಿದ್ದಾರೆ. ಸನಾತನ ಧರ್ಮ ಅನ್ನೋದಕ್ಕೆ ಹುಟ್ಟು ಅನ್ನೋದು ಇಲ್ಲ. 12ನೇ ಶತಮಾನದಲ್ಲಿ ಬಸವಣ್ಣನವರಿದ್ದರು. ಶಿವಾಜಿ ಮಹಾರಾಜರ ಹಿಂದೂ ಧರ್ಮದ ರಕ್ಷಣೆಗಾಗಿ ಹೋರಾಟ ಮಾಡಿದ್ದಾರೆ. ಸಾವಿರಾರು ವರ್ಷಗಳಿಂದಲೂ ಭಾರತದ ಮೇಲೆ ದಾಳಿಯಾಗಿ ಸನಾತನ ಧರ್ಮ ಅಳಿಸಲು ಪ್ರಯತ್ನಿಸುತ್ತಿದ್ದರು, ಏನೂ ಆಗಿಲ್ಲ. ಸನಾತನ ಧರ್ಮದ ಬಗ್ಗೆ ಮಾತನಾಡೋದಾದರೆ ಅದರ PhD ಮಾಡಲಿ, ಸನಾತನ ಧರ್ಮ ಇಲ್ಲ ಅಂತ ಪ್ರೂವ್ ಮಾಡಲಿ, ಅದರ ಬಗ್ಗೆ ಸ್ಟಡಿ ಮಾಡಲಿ ಅಂತ ತೆಂಗಿನಕಾಯಿ. ಪಾಶ್ಚಾತ್ಯ ದೇಶಗಳು ನಮ್ಮ ಭಾರತ ಸಂಸ್ಕೃತಿಯನ್ನು ಅಳವಡಿಸ್ಕೊಳ್ತಿವೆ, ನಮ್ಮ ಸರ್ಕಾರ ತ್ರಿವಳಿ ತಲಾಖ್ ಬ್ಯಾನ್ ಮಾಡಿದಾಗ ಕಾಂಗ್ರೆಸ್ ಏನು ಮಾತನಾಡಲಿಲ್ಲ, ಇಂತಹ ಮಾತುಗಳಿಂದ ಏನು ಸಾಧಿಸಲು ಆಗಲ್ಲ, ಇವೆಲ್ಲ ಚುನಾವಣೆ ಗಿಮಿಕ್ ಅಂತ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಉದಯನಿಧಿ ಸ್ಟಾಲಿನ್ ಅವರ ವಿರುದ್ಧದ ಹೇಳಿಕೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದ BJP ಶಾಸಕ ಮಹೇಶ್ ತೆಂಗಿನಕಾಯಿ ಕೂಡ ಗುಡುಗಿದ್ದಾರೆ. ಇವತ್ತು ತಮಿಳುನಾಡಿನ ಉದಯ್ ಸ್ಟಾಲಿನ್ ಅವರು ಸನಾತನ ಧರ್ಮದ ಬಗ್ಗೆ ಮಾತಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಇವತ್ತು ಇವೆಲ್ಲವೂ ಕೂಡ ಕಾಂಗ್ರೆಸ್ಸು ಮತ್ತು ಇವತ್ತೇನು ಒಂದು ಹೊಸ ಘಟಬಂಧನವನ್ನು ಪ್ರಾರಂಭ ಮಾಡಿದ್ದಾರೆ. I.N.D.I. ಅಂತ ಹಾಕಿದ್ದಾರೆ. ಇವೆಲ್ಲ ಘಟಬಂಧನಗಳ ಒಂದು ಹಿಡನ್ ಅಜೆಂಡಾ ಇವತ್ತು ಮುಂದೆ ತರ್ತಕ್ಕಂಥ ಪ್ರಯತ್ನವನ್ನು ಇವತ್ತು ನಾವು ಕಾಣ್ತಾ ಇದ್ದೇವೆ. ಸನಾತನ ಧರ್ಮದ ಬಗ್ಗೆ ಮಾತಾಡಬೇಕಂತಂದ್ರೆ ಇವತ್ತು ಅದರ ಹುಟ್ಟು ಎಲ್ಲಿತ್ತು, ಅದ್ರದ್ದು ಏನಾಗಿದೆ ಅಂತಕ್ಕಂಥದ್ದಂದರೆ ಯಾವ ಧರ್ಮಕ್ಕೆ ಇಲ್ಲಿ ಹುಟ್ಟಿದೆ ಅನ್ನೋಂಥದ್ದು ಯಾರು ಧರ್ಮಕ್ಕೂ ಇಲ್ಲ. ಸಾವಿರಾರು ವರ್ಷಗಳ ಹಿಂದೆ, ನೂರಾರು ಅಲ್ಲ, ಸಾವಿರಾರು ವರ್ಷಗಳ ಹಿಂದೆ 12ನೇ ಶತಮಾನದಲ್ಲೇ ಬಸವಣ್ಣವ್ರು ಹುಟ್ಟಿದ್ರು. 12ನೇ ಶತಮಾನದಲ್ಲಿ ಬಸವ ಕ್ರಾಂತಿಯನ್ನು ಮಾಡಿದರು. ಛತ್ರಪತಿ ಶಿವಾಜಿ ಮಹಾರಾಜರು ಹಿಂದುವಿ ಸಾಮ್ರಾಜ್ಯ ಸ್ಥಾಪನೆಗೆ ಹೋರಾಟ ಮಾಡಿದರು. ವೀರರಾಣಿ ಕಿತ್ತೂರು ಚೆನ್ನಮ್ಮ ಮಾಡಿದರು. ಈ ರೀತಿ ಇಡೀ ದೇಶದಲ್ಲಿ ಸಾಕಷ್ಟು ಜನ ಈ ದೇಶದ ಬಗ್ಗೆ, ದೇಶದ ನಮ್ಮ ಸನಾತನ ಧರ್ಮವನ್ನು ಉಳಿಸ್ಲಿಕ್ಕೆ ಬೆಳೆಸಲಿಕ್ಕೆ ಸಾಕಷ್ಟು ಪ್ರಯತ್ನ ಸಾವಿರಾರು ವರ್ಷಗಳಿಂದ ಇಟ್ಟಿದ್ದಾರೆ. ನಾನು ತಮ್ಮ ಮುಖಾಂತರ ಹೇಳೋಕ್ಕೆ ಇಚ್ಛಪಡ್ತೀನಿ, ಇದೇನಾದರೂ ಬೇರೆ ದೇಶಗಳ ಮೇಲೆ ಈ ರೀತಿಯಾದಂಥ ದಾಳಿಗಳು ನಡೆದಿದ್ದರೆ, ಎಷ್ಟು ಜನ ದಾಳಿ ಮಾಡಿದರು ಭಾರತದ ಮೇಲೆ, ಗ್ರೀಸ್ ಹಿಡ್ಕೊಂಡು, ಡಚ್ರು ಹಿಡ್ಕೊಂಡು, ಮೊಘಲ್ರು ಹಿಡ್ಕೊಂಡು, ಔರಂಗಜೇಬ್ನಿಂದ ಹಿಡ್ಕೊಂಡು, ಎಷ್ಟೋ ಜನ ಇವತ್ತು ಅವ್ಯಾಹತವಾಗಿ ದಾಳಿಯನ್ನು ಮಾಡಿದ ಮೇಲೂ ಕೂಡ ಇವತ್ತು ಈ ಸನಾತನ ಧರ್ಮವನ್ನು ಅಳಿಸಿ ಹಾಕಲಿಕ್ಕೆ ಯಾರಿಂದ ಸಾಧ್ಯ ಇಲ್ಲ ಅನ್ನೋಂಥದ್ದನ್ನು ಜಗತ್ತಿಗೆ ತೋರಿಸ್ಕೊಟ್ಟಿರ್ತಕ್ಕಂಥ ಯಾವುದಾದ್ರು ದೇಶದ್ರೆ ಅದು ಭಾರತ. ಹೀಗಾಗಿ ಸನಾತನ ಧರ್ಮದ ಬಗ್ಗೆ ಮಾತಾಡುವಂಥದ್ದನ್ನು ಯಾರೂ ಇಲ್ಲ. ಎಲ್ಲರೂ ಅವ್ರವ್ರ ಹೆಸರಿನಲ್ಲೇ ಸನಾತನ ಧರ್ಮ ಸೂಚನೆ ಆಗುತ್ತೆ, ಏನಿದೆ ಅಂತಕ್ಕಂಥದ್ದನ್ನು ಅವ್ರವ್ರ ಹೆಸರಿನಲ್ಲೇ ಗೊತ್ತಾಗುತ್ತೆ. ಈಗ ನಾನು ಮಹೇಶ್ ಅಂತಿದ್ದೇನೆ, ನನ್ನ ಹೆಸರಿನಲ್ಲೇ ಗೊತ್ತಾಗುತ್ತೆ ನಾನು ಯಾವ ಧರ್ಮ ಏನು ಧರ್ಮ ಅನ್ನೋಂಥದ್ದನ್ನು ಕೂಡ ನಮ್ಗೆ ಅರ್ಥ ಆಗುತ್ತೆ. ಹೀಗಾಗಿ ಧರ್ಮದ ಬಗ್ಗೆ ಮಾತಾಡುವಂಥದ್ದಾಗಲಿ ಅಥವಾ ಇವತ್ತು ಅದ್ರ ಬಗ್ಗೆ ಅದರ ಪುರಾತತ್ವ ಇಲ್ಲ, ಹಾಗಾದರೆ ಮಾಡಲಿ, ಅದ್ರ ಮ್ಯಾಗೆ ಸ್ಟಡಿ ಮಾಡಲಿ, ಅವರು ಡಾಕ್ಟ್ರೇಟ್ ಮಾಡಲಿ, ಅದ್ರ ಮ್ಯಾಗೆ ಯಾರು ಅದು ಮಾತಾಡ್ತಾರೆ ಅವರು ಡಾಕ್ಟ್ರೇಟ್ ಪದವಿಯನ್ನು ಪಡೆಯುವಂಥದ್ದಾಗಲಿ, ಅದ್ರ ಬಗ್ಗೆ ಇಲ್ಲ ಅಂತರ ಪ್ರೂವ್ ಮಾಡಲಿ, ಅವ್ರು ಏನು ಮಾಡುವಂಥದ್ದನ್ನು. ಹೀಗಾಗಿ ಇದೊಂದು ಚುನಾವಣೆ ಗಿಮಿಕ್ಕು, ಇದು ಹೊಸ ಘಟಬಂಧನದ ಹಿಡನ್ ಅಜೆಂಡಾ ಏನಿದೆ ಇವತ್ತು ಒನ್ ಬೈ ಒನ್ ಸ್ಟೆಪ್ ಬೈ ಸ್ಟೆಪ್ ಹೊರಗಡೆ ಬರುವಂಥದ್ದನ್ನು ಪ್ರಯತ್ನ ಮಾಡ್ತಿದ್ರೆ ಭಾರತದ ದೇಶದಲ್ಲಿ ಸನಾತನ ಧರ್ಮವನ್ನು ಇವತ್ತು ನಾವು ಪಾಶ್ಚಾತ್ಯ ಸಂಸ್ಕೃತಿ ಮತ್ತು ಭಾರತೀಯ ಸಂಸ್ಕೃತಿ ಅಂತ ಹೇಳ್ತೇವೆ. ಇವತ್ತು ಯಾವ ಪಾಶ್ಚಾತ್ಯ ಸಂಸ್ಕೃತಿಯನ್ನು ಹೊಂದಿರತಕ್ಕಂಥ ಹೊರಗಿನ ದೇಶಗಳು, ಜಗತ್ತಿನ ಬೇರೆ ದೇಶಗಳು ಭಾರತೀಯ ಸಂಸ್ಕೃತಿಯನ್ನು ಅಳವಡಿಸ್ಕೊಂಡಾಕೊಂಡಿದ್ದಾರೆ. ಇವತ್ತು ಪಾಶ್ಚಾತ್ಯ ಸಂಸ್ಕೃತಿಯನ್ನೆಲ್ಲ ಭಾರತೀಯ ಸಂಸ್ಕೃತಿ, ಯೋಗ ಅಂತಂದು ಹೇಳಿದ್ವಿ ನಾವು, ಯೋಗಡೆ ಯಾವಾಗ ಬಂತು ಹಂಗಾದರೆ? ಇವತ್ತು ನಮ್ಮ ಸನಾತನ ಧರ್ಮದ ಮುಖಾಂತರನೇ ಯೋಗ ಬಂದಿದ್ದು. ಅವ ಹಿಂದಿನ ಮಠಾಧೀಶರಾಗಲಿ, ಸ್ವಾಮೀಜಿಗಳಾಗಲಿ, ಹಿಂದಿನ ಋಷಿಮುನಿಗಳಾಗಲಿ, ತಪಸ್ವಿಗಳಾಗಲಿ, ಅವರೇ ಯೋಗ ಮಾಡತಕ್ಕಂಥದ್ದನ್ನು ಅದನ್ನು ಇವತ್ತು ಜಗತ್ತು ಒಪ್ಕೊಂಡಾಗತ್ತೈತೆ. ಹೌದು, ಇದರಲ್ಲಿ ಸರಿ ಇದೆ ಅಂತಕ್ಕಂಥ ಅದು ಸನಾತನ ಧರ್ಮದ ಒಂದು ಭಾಗನೇ ಇವೆಲ್ಲವನ್ನು ಕೂಡ. ಹೀಗಾಗಿ ಇವು ಯಾವುದೂ ಕೂಡ ಪ್ರಶ್ನೆ ಮಾಡುವಂಥದ್ದು ಅರ್ಹತೆ ಇಲ್ಲ. ಹೀಗಾಗಿ ಇವತ್ತು ಸನಾತನ ಧರ್ಮವನ್ನು ಅಳಿಸ್ಲಿಕ್ಕೆ ಯಾರ ಕಡೆಯಿಂದನೂ ಸಾಧ್ಯ ಇಲ್ಲ, ಇವರು ಬೇಕಾದಷ್ಟು ಇಚ್ಛನೆ ಮಾಡಲಿ ಅದು ಸಾಧ್ಯ ಇಲ್ಲ. ಹಾಗೆ ನಾನು ಒಂದು ಕೇಳೋಕೆ ಇಚ್ಛಪಡ್ತೀನಿ, ಇಷ್ಟು ಧರ್ಮದ ಬಗ್ಗೆ ನಿಮಗೆ ಪ್ರೀತಿ ಇತ್ತಂತಂದರೆ ಇಸ್ಲಾಂ ಧರ್ಮದಲ್ಲಿ ತ್ರಿಬಲ್ ತಲಾಖ್ ಇತ್ತು, ಆ ಮಹಿಳೆಯರಿಗೆ ಇಷ್ಟು ವರ್ಷಗಳಿಂದ ಸಾಕಷ್ಟು ತೊಂದರೆ ತಾಪತ್ರಯಗಳನ್ನು ಅನುಭವಿಸ್ತಿದ್ರು, ಅದನ್ನ ಯಾಕೆ ಕೇಳಲಿಲ್ಲ ಇವರು? ಅದು ಪ್ರಶ್ನೆ ಬರುತ್ತೆ ಇವತ್ತು, ಯಾಕೆ ಅದ್ರ ಬಗ್ಗೆ ಪ್ರಶ್ನೆ ಮಾಡುವಂಥದ್ದನ್ನು ಹೋಗಲಿಲ್ಲ. ಆದರೆ ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ ಆ ತ್ರಿಬಲ್ಲಿ ತಲಾಖನ್ನು ತೆಗೆದುಹಾಕುವ ಮುಖಾಂತರ ಆ ಮಾತೆಯರಿಗೂ ಕೂಡ ಎಲ್ಲರಿಗೂ ಒಂದು ಸಮಾನ ನಾಗರಿಕ ಸಿಗಲಿ ಅನ್ನುವಂಥ ದೃಷ್ಟಿಯಿಂದ ಇಟ್ಕೊಂಡು ಅವ್ರಿಗೆ ಸಮಸ್ಯೆಗಳಾಗಬಾರ್ದು ಅನ್ನೋ ದೃಢವಾದಂಥ ನಿರ್ಧಾರ ನಾವು ತೆಗೆದುಕೊಂಡಿದ್ದೇವೆ ಎಂದು ಕೂಡ ಕೇಳ್ತಾ ಕಾಂಗ್ರೆಸ್ ಪಾರ್ಟಿ ಆಗಿದ್ರೆ ತ್ರಿಬಲ್ ತಲಾಖ್ ಬಗ್ಗೆ ಮಾತಾಡ್ತಾ? ಯಾಕಂದರೆ ವೋಟ್ ಬ್ಯಾಂಕ್ ಕಮ್ಮಿ ಆಗುತ್ತೆ, ಅವ್ರಿಗೆ ಮಾತಾಡಿದರೆ ವೋಟ್ ಬ್ಯಾಂಕ್ ಕಮ್ಮಿ ಆಗುತ್ತೆ, ಆ ಕಾರಣಕ್ಕಾಗಿ ಮಾತಾಡೋಂಗಿಲ್ಲ. ಇವೆಲ್ಲವೂ ಕೂಡ ಹಿಡನ್ ಅಜೆಂಡಾ, ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡುವ ಮುಖಾಂತರ ಮತ್ತೊಮ್ಮೆ ಚುನಾವಣೆಗೆ ಸಜ್ಜುಗೊಳ್ತಕ್ಕಂಥ ಪ್ರಯತ್ನ. ಇದರಿಂದ ಯಾವುದೂ ಕೂಡ ಅವರು ಏನು ಸಾಧಿಸಲಿಕ್ಕೆ ಹೊಂಟಿದ್ರೆ ಅದು ಯಾವುದನ್ನು ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತಾರೆ.